ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮಹಾವಿಷ್ಣುವಿನ ಆಜ್ಞೆಯ ಮೇರೆಗೆ ಅಮೃತ ಮಥನಕ್ಕಾಗಿ ದೇವತೆಗಳ ಆಲೋಚನೆ ಎಂಬ 17ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ತಪೋಧನ, ಇದೇ ಸಮಯದಲ್ಲಿ ಸಹೋದರಿಯರಾದ ಕದ್ರು ವಿನತೆಯರಿಬ್ಬರು ಉಚ್ಚೈಶ್ರವಸ್ಸೆಂಬ ಕುದುರೆಯೊಂದು ತಮ್ಮ ಕಡೆಗೆ ಬರುತ್ತಿರುವುದನ್ನು ಕಂಡರು. ಅದು ದೇವತೆಗಳು ಅಮೃತ ಮಥನ ಮಾಡುವಾಗ ಹುಟ್ಟಿದ ಉತ್ತಮವಾದ ದಿವ್ಯ ಅಶ್ವವು. ಆ ಅಶ್ವರತ್ನವನ್ನು ದೇವ ಸಮೂಹವೆಲ್ಲವೂ ಸಂತೋಷದಿಂದ ಗೌರವಿಸಿ ಪೂಜಿಸುತ್ತಿರುವರು. ಆ ಕುದುರೆಯು ಅಮೋಘವಾದ ಬಲವುಳ್ಳದ್ದು, ಅಶ್ವಜಾತಿಯಲ್ಲಿ ಅತ್ಯುತ್ತಮವಾದುದು, ಅಸಮಾನ ವೇಗವುಳ್ಳದ್ದು, ಅದಕ್ಕೆ ಮುಪ್ಪೆಂಬುದೇ ಇಲ್ಲವು. ಅಸಾಧಾರಣ ತೇಜಸ್ಸಿನಿಂದಲೂ ಸಮಸ್ತ ಶುಭ ಲಕ್ಷಣಗಳಿಂದಲೂ ಶೋಭಿಸುತ್ತಿರುವುದು. ಅಂತಹ ಅಶ್ವರತ್ನವು ಆ ಸವತಿಯರಿಬ್ಬರಿಗೂ ಸಮೀಪದಲ್ಲಿಯೇ ಕಾಣಿಸಿತು. ಹೀಗೆ ಸೂತನು ಹೇಳುತ್ತಿರುವಾಗ ನಡುವೆ ಶೌನಕನು, ಓ ಸೂತಪುತ್ರ, ಅಧಿಕ ಬಲದಿಂದಲೂ ಉತ್ತಮ ಕಾಂತಿಯಿಂದಲೂ ಬೆಳಗುತ್ತಿರುವ ಆ ಅಶ್ವರಾಜವು ಅಮೃತ ಮಥನ ಕಾಲದಲ್ಲಿ ಹುಟ್ಟಿದುದಾಗಿ ಹೇಳಿದೆಯಲ್ಲವೇ? ಅಮೃತವನ್ನು ದೇವತೆಗಳು ಎಲ್ಲಿಂದ ಹೇಗೆ ಕಡೆದು ತೆಗೆದರು? ಯಾವ ಕಾರಣಕ್ಕಾಗಿ ಅವರು ಆ ಕಾರ್ಯಕ್ಕೆ ಯತ್ನಿಸಬೇಕಾಯಿತು? ಅಮೃತವು ಹುಟ್ಟಿದ ಮೇಲೆ ಅಲ್ಲಿ ಬೇರೆ ಯಾವ ಯಾವ ವಸ್ತುಗಳು ಹುಟ್ಟಿದವು? ಇದನ್ನೆಲ್ಲ ವಿವರಿಸಿ ಹೇಳಬೇಕು ಎಂದನು. ಅದಕ್ಕೆ ಆ ಸೂತ್ಪುತ್ರನು, ಶೌನಕ ಹೇಳು, ಅಷ್ಟೋ ರಾಶಿಗಳೆಲ್ಲವೂ ಒಂದಾಗಿ ಸೇರಿ ಪರ್ವತಾಕಾರದಿಂದ ನಿಂತಂತೆ ಕಾಂತಿಯಿಂದ ಜ್ವಲಿಸುತ್ತ ತನಗೆ ಎಲ್ಲಿಯೂ ಈಡು ಜೋಡಿಯಿಲ್ಲದೆ ಮೆರೆಯುತ್ತಿರುವ ಮಹಾ ಮೇರು ಪರ್ವತ ಉಂಟಲ್ಲವೇ, ಅದು ಕಾಂತಿಯಿಂದ ಧಗಧಗಿಸುತ್ತಿರುವ ತನ್ನ ಸುವರ್ಣ ಶಿಖರಗಳ ಪ್ರಕಾಶದಿಂದ ಸೂರ್ಯ ಪ್ರಭೆಯೊಡನೆ ಹೋರಾಡಲು ನಿಂತಿರುವಂತೆ ತೋರುವುದು, ಮತ್ತು ಅದು ಸುವರ್ಣ ಭೂಷಣಗಳಿಂದ ಆಪಾದ ಚೂಡ ಪರ್ಯಂತವಾಗಿ ಅಲಂಕರಿಸಲ್ಪಟ್ಟಂತೆ ನಾನಾ ವರ್ಣಗಳಿಂದ ಶೋಭಿಸುತ್ತಿರುವುದು. ದೇವ ಗಂಧರ್ವಾದಿಗಳಿಗೆ ಅದು ನಿತ್ಯ ವಾಸವಾಗಿ ಅವರಿಂದ ಸದಾ ಸೇವಿಸಲ್ಪಡುವುದು. ಅದರ ಆಕೃತಿಯನ್ನು ಅಷ್ಟಿಷ್ಟೆಂದು ಅಳತೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಅಧರ್ಮಶೀಲರಿಗೆ ಅದು ದುರ್ಗಮವಾಗಿರುವುದು. ಅದರಲ್ಲಿ ಭಯಂಕರಗಳಾದ ಅನೇಕ ಸರ್ಪಗಳು ಸೇರಿರುವವು. ಜ್ಯೋತಿರ್ಲತೆ ಮೊದಲಾದ ದಿವ್ಯ ಔಷಧಿಗಳು ಅದರಲ್ಲಿ ಜ್ವಲಿಸುತ್ತಿರುವವು. ಆ ಮಹಾಪರ್ವತವು ತನ್ನ ಔನ್ನತ್ಯದಿಂದ ದೇವಲೋಕವನ್ನೆಲ್ಲ ಮರೆಸುವಂತೆ ಕಾಣಿಸುತ್ತಿರುವುದು. ಸಾಮಾನ್ಯ ಜನರು ಅದನ್ನು ಮನಸ್ಸಿನಿಂದಾದರೂ ದಾಟಲಾರರು. ಅದು ಅಸಂಖ್ಯಾತಗಳಾದ ನದಿಗಳಿಗೂ ವೃಕ್ಷಗಳಿಗೂ ಆಶ್ರಯವಾಗಿ ನಾನಾ ಬಗೆಯ ಪಕ್ಷಿಗಳ ಕಲಕಲ ಧ್ವನಿಯಿಂದ ಕೂಡಿರುವುದು. ಆ ಮಹಾಪರ್ವತದ ಮೇಲೆ ಅನೇಕ ರಕ್ತ ಕಾಂತಿಯಿಂದ ಬೆಳಗುತ್ತಾ ಕೊನೆಗಾಣದಂತೆ ಮಹೋನ್ನತವಾಗಿ ಬೆಳೆದಿರುವ ಒಂದು ಶಿಖರ ಉಂಟು. ಮಹಾ ತೇಜಸ್ವಿಗಳು, ತಪೋವ್ರತ ಸಂಪನ್ನರು ಆದ ದೇವಶ್ರೇಷ್ಠರು ಒಮ್ಮೆ ಆ ಶಿಖರದಲ್ಲಿ ಕುಳಿತು ಅಮೃತವನ್ನು ಕಡೆಯುವ ಉಪಾಯವನ್ನು ಕುರಿತು ಆಲೋಚಿಸತೊಡಗಿದರು. ಈ ಸಮಯದಲ್ಲಿ ಭಗವಂತನಾದ ಶ್ರೀಮನ್ನಾರಾಯಣನು ಬ್ರಹ್ಮನನ್ನು ಕುರಿತು, ಈ ದೇವತೆಗಳೆಲ್ಲರೂ ದೈತ್ಯರನ್ನು ತಮ್ಮೊಡನೆ ಸೇರಿಸಿಕೊಂಡು ಕ್ಷೀರ ಸಮುದ್ರವನ್ನು ಕಡೆಯಲಿ, ಹಾಗೆ ಕಡೆಯುವಾಗ ಅಮೃತವು ಹುಟ್ಟುವುದು ಎಂದು ಹೇಳಿ ಆಮೇಲೆ ಅಲ್ಲಿದ್ದ ದೇವತೆಗಳನ್ನು ನೋಡಿ, ಎಲೈ ದೇವಶ್ರೇಷ್ಠರೇ, ಸಮಸ್ತ ವಿಧಗಳಾದ ಔಷಧಿಗಳನ್ನು, ಸಕಲ ರತ್ನಗಳನ್ನು ಸಮುದ್ರದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಥಿಸಿರಿ, ಆಗ ನಿಮಗೆ ಅಮೃತವು ದೊರೆಯುವುದು ಎಂದನು. ಈ ಸಂದರ್ಭದಲ್ಲಿ ದೇವತೆಗಳು ದೈತ್ಯರು ಪರಸ್ಪರ ವೈರಿಗಳಾದರೂ ಒಂದು ಉನ್ನತವಾದ ಉದ್ದೇಶಕ್ಕಾಗಿ ವೈರಿಗಳೊಡನೆಯೂ ಕೈಜೋಡಿಸುವುದರಲ್ಲಿ ತಪ್ಪಿಲ್ಲ. ಹಾಗೆ ಆ ಕಾರ್ಯವು ಸುಗಮವಾಗಿ ಮುಗಿದ ನಂತರ ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸಬಹುದು ಎಂಬುದು ವಿಷ್ಣುವಿನ ಉದ್ದೇಶವಾಗಿರುತ್ತದೆ. ಇದು 17ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.